78ನೇ ಸ್ವತಂತ್ರ ಮಹೋತ್ಸವ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಮೊಳಕಲ್ಮೂರು ವಿಧಾನಸಭಾ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಯ ನಮ್ಮ ಪ್ರಮುಖ ಗುರಿಯಾಗಿದೆ ಎಂದು ಮೊಳಕಲ್ಮೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎನ್ವಿ ಗೋಪಾಲಕೃಷ್ಣರವರು ತಿಳಿಸಿದರು. ಮೊಳಕಲ್ಮೂರು ಪಟ್ಟಣದ ಜೂನಿಯರ್ ಕಾಲೇಜ್ ಹಿಂಭಾಗದ ಆವರಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ 78ನೇ ಭಾರತ ಸ್ವತಂತ್ರೋತ್ಸವ ದಿನಾಚರಣೆ ಕಾರ್ಯಕ್ರಮದ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಆಶಯದಂತೆ ಸಾರ್ವಜನಿಕರು ಉತ್ತಮ ಬದುಕಿಗಾಗಿ ಆಶ್ರಯಾಗುವ ನಿಟ್ಟಿನಲ್ಲಿ ಮೂಲಭೂತ ಸಮಸ್ಯೆಗಳ ಪರಿಹಾರಕ್ಕಾಗಿ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ನಮ್ಮ ಪ್ರಮುಖ ಗುರಿಯಾಗಿದೆ ಎಂದು ತಿಳಿಸಿದರು. ಮೊಳಕಲ್ಮೂರು ಪಟ್ಟಣದ ಸಂತೆ ಮೈದಾನದಲ್ಲಿ ಮೂಲಭೂತ ಸಮಸ್ಯೆಗಳ ಪರಿಹಾರವಾಗಿ 1 ಕೋಟಿಗೂ ಅಧಿಕ ಅನುದಾನವನ್ನು ಮಂಜೂರು ಮಾಡಿಸಿದ್ದು, ಮೊಳಕಲ್ಮೂರು ಪಟ್ಟಣದ ಅಂಬೇಡ್ಕರ್ ಭವನ ನಿರ್ಮಾಣಕ್ಕಾಗಿ ನಿವೇಶನ ಹಾಗೂ ಅನುದಾನವನ್ನು ಮಂಜೂರಾತಿ ಮಾಡಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗುವ ನಿಟ್ಟಿನಲ್ಲಿ ಮೂಲಭೂತ ಸಮಸ್ಯೆಗಳ ಪರಿಹಾರಕ್ಕಾಗಿ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗೆ ಶ್ರಮಿಸುವುದೇ ನಮ್ಮ ಪ್ರಮುಖ ಗುರಿಯಾಗಿದೆ ಎಂದು ಹೇಳಿದರು. 78ನೇ ಭಾರತ ಸ್ವತಂತ್ರೋತ್ಸವದ ದಿನಾಚರಣೆ ಕಾರ್ಯಕ್ರಮವು ಅತ್ಯಂತ ಮಹತ್ವಪೂರ್ಣವಾದದ್ದು ಮತ್ತು ಹೆಮ್ಮೆಯ ಕಾರ್ಯಕ್ರಮವಾಗಿದೆ. ದೇಶದ ಸ್ವತಂತ್ರಕ್ಕಾಗಿ ಶ್ರಮಿಸಿದಂತಹ ಮಹಾನ್ ನಾಯಕರ ತ್ಯಾಗ ಬಲಿದಾನಗಳನ್ನು ಸ್ಮರಿಸುವ ಮತ್ತು ಗೌರವಿಸುವ ಹೆಮ್ಮೆಯ ಕಾರ್ಯಕ್ರಮವಾಗಿದೆ ಎಂದು ತಿಳಿಸಿದರು. ಬಹಳಷ್ಟು ತಾಲೂಕಲ್ಲಿರ್ತಕ್ಕಂಥ ಹಿರಿಯರು, ಮುಖಂಡರು ಮತ್ತು ಎಲ್ಲ ನನ್ನ ಪ್ರತಿನಿಧಿ ಮಾಧ್ಯಮ ಪ್ರತಿನಿಧಿ ಸ್ನೇಹಿತರು ಸ್ವಲ್ಪ ಸಹಕಾರ ಕೊಟ್ಟರೆ ಇನ್ನು 3-5 ವರ್ಷದ ಕಾಲ ಸರ್ಕಾರ ಇರೋದ್ರಿಂದ ಇನ್ನು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ಎಲ್ಲರೂ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಕೂಡ ನಾವು ಕೆಲಸ ಮಾಡಬೇಕಾಗಿದೆ. ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳಲ್ಲಿ ಬಹಳ ಮುಖ್ಯವಾಗಿ ನನಗೆ ಬಹಳ ಅಗತ್ಯ ಕಾಣ್ತಕ್ಕಂಥದ್ದು ಒಂದು ರಸ್ತೆ, ಕುಳೆ, ನೀರು ಮತ್ತು ಶಾಲೆಗಳ ಅಭಿವೃದ್ಧಿ. ಈಗಾಗಲೇ ಶಾಲೆಗಳಿಗೋಸ್ಕರ ಬಹಳಷ್ಟು ಶಾಲೆಗಳು, ಬಹಳಷ್ಟು ಶಾಲೆಗಳೆಂದರೆ ಇದ್ದು ಕೂಡ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಕೂಡ ಬಹಳ ತೊಂದರೆಯಾಗಿದೆ ಅನ್ನೋದನ್ನು ನಾನು ಗಮನಿಸ್ತೇನೆ. ಹೀಗಾಗಿ ಸಾಕಷ್ಟು ಹಣಗಳ ಸರ್ಕಾರದಲ್ಲಿ ಬರ್ತಕ್ಕಂಥ ಅನುದಾನ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಹಣವನ್ನು ಕೂಡ ಈ ಒಂದು ಶಾಲಾ ಡೆವಲಪ್ಮೆಂಟ್ಗೋಸ್ಕರ ಖರ್ಚು ಮಾಡ್ತಕ್ಕಂಥದ್ದು ಒಂದು 78ನೇ ಸ್ವತಂತ್ರೋತ್ಸವ ಕಾರ್ಯಕ್ರಮದಲ್ಲಿ ಗಾಯತ್ರಿ ಶಾಲೆಯ ವಿದ್ಯಾರ್ಥಿಗಳಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ವೀರಸೇನೆ ಸಂಗೊಳ್ಳಿ ರಾಯಣ್ಣ ಸ್ವತಂತ್ರ ಹೋರಾಟದ ಸಾಂಸ್ಕೃತಿಕ ಕಾರ್ಯಕ್ರಮ ಅತ್ಯಂತ ಮಹತ್ವಪೂರ್ಣವಾದ ಕಾರ್ಯಕ್ರಮವಾಗಿದೆ, ಮರೆಯಲಾಗದಂತಹ ಕಾರ್ಯಕ್ರಮವಾಗಿದೆ ಎಂದು ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡಿ ಸಂತೋಷವನ್ನು ವ್ಯಕ್ತಪಡಿಸಿದರು. 78ನೇ ಸ್ವತಂತ್ರೋತ್ಸವ ಕಾರ್ಯಕ್ರಮದಲ್ಲಿ ಮೊಳಕಲ್ಮೂರು ತಾಲೂಕು ಆಡಳಿತದ ತಹಸೀಲ್ದಾರರಾದ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾದ ಟಿ ಜಗದೀಶ್ ಅವರು ಮಾತನಾಡಿ, 78ನೇ ಸ್ವತಂತ್ರೋತ್ಸವ ಕಾರ್ಯಕ್ರಮ ಅತ್ಯಂತ ಮಹತ್ವಪೂರ್ಣವಾದ ಮತ್ತು ಹೆಮ್ಮೆಯ ಕಾರ್ಯಕ್ರಮವಾಗಿದ್ದು, ಇಂತಹ ಮಹತ್ವಪೂರ್ಣವಾದ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಭಾರತೀಯರು ಶ್ರದ್ಧಾಭಕ್ತಿಯಿಂದ ಭಾಗವಹಿಸುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ ಎಂದು ಕಾರ್ಯಕ್ರಮದಲ್ಲಿ ಸಂದೇಶವನ್ನು ನೀಡಿದರು. ಈ ಅಮಾನುಷ್ಯ ಅನ್ಯಾಯವನ್ನು ಭಾರತೀಯರನ್ನು ಒಟ್ಟಾಗಿ ವಿರೋಧಿಸಿದರು. 1942ರಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊರಗಿ ಎಂದು ಘೋಷಣೆಯನ್ನು ಕಿತ್ತೂರು ಚಳವಳಿ ಮೂಲಕ ಗಾಂಧೀಜಿಯವರು ಮುಖಂಡತ್ವದಲ್ಲಿ ಘೋಷಿಸಲ್ಪಟ್ಟಿದ್ದರು. ಈ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳಲ್ಲಿ ರಚಿಸಲ್ಪಟ್ಟು ವಿದ್ಯಾರ್ಥಿಗಳನ್ನು ಸಕ್ರಿಯವಾಗಿ ಚಳವಳಿಯಲ್ಲಿ ಭಾಗವಹಿಸಿದರು. ಬ್ರಿಟಿಷರು ವಿಭ್ರಾಂತರಾದರು. ಬಿಟ್ಟು ಚೌಕದಲ್ಲಿ ಇಲ್ಲದೆ 1943ರ ಮಧ್ಯರಾತ್ರಿ ಭಾರತವನ್ನು ತಮ್ಮ ಚುರುಕು ಬುದ್ಧಿಯಿಂದ ಭಾರತ ಮತ್ತು ಪಾಕಿಸ್ತಾನ ದೇಶಗಳಲ್ಲಿ ವಿಭಾಗ ಮಾಡಿ ಮಧ್ಯರಾತ್ರಿ ಭಾರತದ ತ್ರಿವರ್ಣ ಧ್ವನಿಗೆ ಕೆಂಪು ಕೋಟೆಯ ಮೇಲೆ ಸ್ವಚ್ಛಂದ ರೀತಿಯಲ್ಲಿ ಆಗಮಿಸಿದೆ. ಸ್ವಾತಂತ್ರ್ಯ ಬಂದು 77 ವರ್ಷಗಳಲ್ಲಿ ಆಗಮನ ಅದನ್ನು ಅಂತ ಕಾಲದಲ್ಲಿ ಈಗಾಗಲೇ ಹೆಚ್ಚಿತ್ತು. ಪ್ರಾಂತ್ಯದಲ್ಲಿ ಕೋಮುವಾದ ಜಾತಿಯಲ್ಲಿ ಪ್ರಾದೇಶಿಕತೆ, ಭಾಷಾವಾದ, ಆರ್ಥಿಕ ಸಮಾನತೆ, ನಿರುದ್ಯೋಗ, ಭ್ರಷ್ಟಾಚಾರ ಮೊದಲಾದ ರಾಷ್ಟ್ರ ಐಕ್ಯತೆಗೆ ಮಾರ್ಗವಾಗಿದೆ. ಅಸಂಖ್ಯಾತ ಹೋರಾಟದ ತ್ಯಾಗ ಬಲಿದಾನಗಳಲ್ಲಿ ಸ್ವಾತಂತ್ರ್ಯ ಪ್ರಜಾತಂತ್ರವನ್ನು ಯಾವುದೇ ಬೆಳೆತಾದರೂ ನಾವು ಮಿಸ್ ಮಾಡಬೇಕು. ದೇಶಕ್ಕಾಗಿ ದುಡಿದ ಹುತಾತ್ಮರನ್ನು ಎಲ್ಲರನ್ನೂ ಪ್ರತಿಯಾಗಿ ಸ್ಮರಿಸಬೇಕು. ದೇಶ ಕಾರ್ಯಕ್ರಮದಲ್ಲಿ ಆರಕ್ಷಕ ವೃತ್ತಿ ನಿರೀಕ್ಷಕರಾದ ವಸಂತ ವಿ ಅಸೋದೆ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ ಹನುಮಂತಪ್ಪ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದ ಪಿ ಪಾಲಯ್ಯ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಿರ್ಮಲಾದೇವಿ, ಪಿಎಸ್ಐ ಪಾಂಡುರಂಗಪ್ಪ, ಕರ್ನಾಟಕ ರಾಜ್ಯ ನೌಕರ ಸಂಘದ ಅಧ್ಯಕ್ಷರಾದ ಎಸ್ ಈರಣ್ಣ, ಸಿಡಿಪಿಒ ನವೀನ್ ಕುಮಾರ್, ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿಗಳಾದ ಹರ್ಷ, ಸಾಮಾಜಿಕ ವಲಯ ಅರಣ್ಯಾಧಿಕಾರಿಗಳಾದ
ಬಾಬು ಬಿಆರ್ ತಿಪ್ಪೇಸ್ವಾಮಿ, ಸಹಾಯಕ ಕಾರ್ಯಪಾಲಕರಾದ ಹರೀಶ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಎಸ್ ಖಾದರ್ ಅಬ್ದುಲ್ಲಾ, ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಜಿ ಪ್ರಕಾಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಟಿ ಕೆ ಕಲೀಮುಲ್ಲಾ, ಉಪಾಧ್ಯಕ್ಷರಾದ ಬಿ ಸತ್ಯನಾರಾಯಣ, ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಸುಬಾನ್ ಸಾಬ್, ನಂಜಪ್ಪ ನಾಯಕ, ದಲಿತ ಸಂಘಟನೆಯ ಮುಖಂಡರಾದ ಬಿಜಿಕೆರೆ ನಾಗಭೂಷಣ್, ಕೊಂಡಾಪುರದ ಪರಮೇಶಪ್ಪ ಹಾಗೂ ಎಜ್ಜನಹಳ್ಳಿ ನಾಗರಾಜ್, ಇನ್ನೂ ಹಲವರು ಉಪಸ್ಥಿತರಿದ್ದರು. ಶಕ್ತಿ ಧೈರ್ಯ ನಮ್ಮಲ್ಲಿ ಇದ್ದು ಜೀವಂತವಾಗಿಸಿ ಪ್ರಗತಿಯ ಪಥದಲ್ಲಿ ನಾವು ತೊಡಗಿರುತ್ತೇವೆ. ಇದು ಖಚಿತವಾಗಿದೆ. ಸ್ವಾತಂತ್ರ್ಯಕ್ಕಾಗಿ ನಡೆದ ಈ ಹೋರಾಟವು ನಮಗೆ ತ್ಯಾಗದ ಮಹತ್ವವನ್ನು ಕಲಿಸುತ್ತದೆ. ಸಮಾನತೆ ಮತ್ತು ಸ್ವಾತಂತ್ರ್ಯದ ಮಹಿಮೆ ನಮಗೆ ಎಲ್ಲಾ ರೀತಿಯಲ್ಲೂ ಪ್ರೇರಣೆ ನೀಡುತ್ತದೆ. ನಾವು ಇಂದು ಜವಾಬ್ದಾರಿಯನ್ನು ಒತ್ತಂತಹ ಈ ಒಂದು ಆರಕ್ಷಕ ಇಲಾಖೆಗೆ ತಾಲೂಕು ಆಡಳಿತದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಂತರ ಗೃಹರಕ್ಷಕ ದಳದವರು ರಾಷ್ಟ್ರಧ್ವಜಕ್ಕೆ ಗೌರವವಂದನೆಯನ್ನು ಸಲ್ಲಿಸಿ ಸಮಸ್ತದೊಂದಿಗೆ ಮುನ್ನುಗ್ಗುತ್ತಿರುವ ಗೃಹರಕ್ಷಕ ದಳದ ಸಿಬ್ಬಂದಿ ವರ್ಗದವರಿಗೆ ತಾಲೂಕು ಆಡಳಿತದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇದೀಗ ಪಟ್ಟಣದ ಪ್ರಮುಖ ಶಾಲೆಗಳಲ್ಲಿ ಒಂದಾಗಿರುವಂತಹ ಸೆಂಟ್ ಜಾನ್ಸ್ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು, ಸೆಂಟ್ ಜಾನ್ಸ್ ಶಾಲೆಯ ಮಕ್ಕಳು ಶಾಲಾ ಸಮವಸ್ತ್ರದೊಂದಿಗೆ ಅತ್ಯಂತ ಅಸ್ತಿತ್ವಬದ್ಧವಾದಂತಹ ಹೆಜ್ಜೆಯನ್ನು ಹಾಕುತ್ತಾ ರಾಷ್ಟ್ರಧ್ವಜಕ್ಕೆ ಗೌರವವಂದನೆಯನ್ನು ಸಲ್ಲಿಸಿ ಮುನ್ನುಗ್ಗುತ್ತಿದ್ದಾರೆ. ಆ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ತಾಲೂಕು ಆಡಳಿತದ ಪರವಾಗಿ ತುಂಬು ಹೃದಯದ ಧನ್ಯವಾದ ಸಮರ್ಪಿಸುತ್ತೇನೆ. ನಂತರ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುರಾಕಲಹಟ್ಟಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುರಾಕಲಹಟ್ಟಿಯ ಮಕ್ಕಳು ಅತ್ಯಂತ ಅಸ್ತಿತ್ವದಿಂದ ಹೆಜ್ಜೆಯನ್ನು ಹಾಕುತ್ತಾ ರಾಷ್ಟ್ರಧ್ವಜಕ್ಕೆ ಗೌರವವಂದನೆಯನ್ನು ಸಲ್ಲಿಸಿ ಮುನ್ನುಗ್ಗುತ್ತಿರುತ್ತಾರೆ. ಆ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ತಾಲೂಕು ಆಡಳಿತದ ಪರವಾಗಿ ಧನ್ಯವಾದಗಳು. ನಂತರದ ಶಾಲೆ ಬಾಲಕಿಯರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಅತ್ಯಂತ ಶಿಸ್ತಿನಿಂದ ರಾಷ್ಟ್ರಧ್ವಜಕ್ಕೆ ಗೌರವವಂದನೆಯನ್ನು ಸಲ್ಲಿಸಿ ಮುನ್ನುಗ್ಗುತ್ತಿದ್ದಾರೆ. ಆ ಶಾಲೆಯ ಮಕ್ಕಳಿಗೂ ತಾಲೂಕು ಆಡಳಿತದ ಪರವಾಗಿ. ಬ್ಯೂರೋ ರಿಪೋರ್ಟ್, ಪಿಎಂ ಗಂಗಾಧರ್, ಭಾರತ ವೈಭವ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.